ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ನಿಧನದಿಂದ ದೇಶ ಹಿರಿಯ ಮುತ್ಸದ್ದಿ ನಾಯಕನನ್ನು ಕಳೆದುಕೊಂಡಂತಾಗಿದೆ. ರಾಷ್ಟ್ರಪತಿಗಳಾಗಿ ದೇಶದ ಹಿರಿಮೆಯನ್ನು ಇಮ್ಮಡಿಗೊಳಿಸಿದ್ದ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ದೇಶವೇ ಸಂತಾಪ ಸೂಚಿಸುತ್ತಿದೆ. ಅಂತೆಯೇ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಪ್ರಣಬ್ ಮುಖರ್ಜಿಯವರ ಭಾವಚಿತ್ರಕ್ಕೆ ಕ್ಯಾಂಡಲ್ ಬೆಳಗುವ ಮೂಲಕ ಪಾತಿ ಫೌಂಡೇಶನ್, ಕೆಎಂಪಿಕೆ ಚಾರಿಟಬಲ್ ಟ್ರಸ್ಟ್, ಕೇಂದ್ರ ಸರ್ಕಾರದ ವಿವಿಧ ಖಾತೆ ನಿರ್ವಹಿಸಿದ್ದ ಸರ್ವಶ್ರೇಷ್ಠ ಆರ್ಥಿಕ ತಜ್ಞರಿಗೆ ಮೇಣದ ಬತ್ತಿ ಹಚ್ಚಿ ಸಂತಾಪ ಸಲ್ಲಿಸಿದ್ರೆ ಇತ್ತ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಮಾಜಿ ಸಂಸದ ಧ್ರುವನಾರಾಯಣ ಅವರು ಪ್ರಣಬ್ ಅವರನ್ನ ಸ್ಮರಿಸಿದರು. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಮಹಾನ್ ನಾಯಕರು, ಹಿರಿಕರು. 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಎಂದು ಬಣ್ಣಿಸಿದರಲ್ಲದೆ ಅವರು ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ದಿವಂಗತ ಪ್ರಣಬ್ ಮುಖರ್ಜಿ ಸಾಹೇಬರು ನಮ್ಮನ್ನ ಅಗಲಿದ್ದಾರೆ. ಪ್ರಣಬ್ ಮುಖರ್ಜಿಯವರು ಈ ದೇಶದ ಒಬ್ಬ ದೊಡ್ಡ ಮಹಾನ್ ನಾಯಕರಾಗಿದ್ದರು. ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ 2004 ಲೋಕಸಭಾ ಸದಸ್ಯರಾಗಿ, ಮತ್ತೆ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಅತ್ಯಂತ ಸರಳ ಸಜ್ಜನರು ಸುಮಾರು 50 ವರ್ಷಗಳ ಅಧಿಕಾರದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ತಗೊಳ್ಳದೆ ಎಲ್ಲ ಪಕ್ಷದವರಿಗೂ ಕೂಡ ಪ್ರೀತಿಯಿಂದ ಪ್ರಣಬ್ದಾಂತ ಪ್ರೀತಿ ವಿಶ್ವಾಸದಿಂದ ಅವರನ್ನು ಕರೀತಾ ಇದ್ದರು. ನಾವು ಕೂಡ 2009 ಲೋಕಸಭೆಗೆ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಹಣಕಾಸಿನ ಸಚಿವರಾಗಿ, ಅವರ ಹಿಂದೆಯೂ ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಹಣಕಾಸಿನ ಸಚಿವರಾಗಿದ್ದಂಥವ್ರು. 47-48 ವಯಸ್ಸಿನಲ್ಲೇ ಈ ದೇಶದ ಆರ್ಥಿಕ ಸಚಿವರಾಗಿದ್ದಂಥ, ಆರ್ಥಿಕ ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ, ರಕ್ಷಣಾ ಸಚಿವರಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಯಾವುದೇ ವಿಷಯ ಇಂಥ ವಿಷಯ ಗೊತ್ತಿಲ್ಲ ಅಂತ ಪ್ರಣಬ್ ಮುಖರ್ಜಿ ಸಾಹೇಬರಿಗೆ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಅಷ್ಟೊಂದು ಆಗರ್ಭ ಶ್ರೀಮಂತಿಕೆ ಆ ವಿಷಯಗಳಲ್ಲಿ ಅವರಿಗೆ ಅಷ್ಟು ಚೆನ್ನಾಗಿ ಅವರು ನಿಂತು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದರೆ ಪಿನ್ ಡ್ರಾಪ್ ಸೈಲೆಂಟ್ ಅಂತ ಒಬ್ಬ ಮಹಾನ್ ನಾಯಕ. ನಾವು ಲೋಕಸಭಾ ಸದಸ್ಯ ಆಗಿದ್ದಂಥ ಸಂದರ್ಭದಲ್ಲಿ ಹಣಕಾಸಿನ ಸಚಿವರಾಗಿತ್ತು. ಹಲವಾರು ಬಾರಿ ಅವರನ್ನ ನಾವು ಲೋಕಸಭಾ ಸದಸ್ಯ ನಿಯೋಗಗಳ ಮೂಲಕ ಕೆಲವು ವಿಷಯಗಳಿಗೆ ನಾವು ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಈ ಒಂದು ರೇಷ್ಮೆ ಕಸ್ಟಮ್ ಡ್ಯೂಟಿ ಏನಿತ್ತು, ಆ ಕಸ್ಟಮ್ ಡ್ಯೂಟಿ 15% ಇತ್ತು. ಅಂದರೆ 15% ಇದ್ದಾಗ ಚೈನಾದಿಂದ ಏನು ಸಿಲ್ಕ್ ಬರ್ತಿತ್ತೋ ಅದನ್ನು ತಡೆಯಬೇಕು, ಹೆಚ್ಚು ಸುಂಕ ಹಾಕಿದ್ರೆ ಅವರು ಆ ಕಡೆಯಿಂದ ನಮಗೆ ಹೆಚ್ಚು ಅವರ ರೇಷ್ಮೆ ಬರೋದಿಲ್ಲ, ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕಸ್ಟಮ್ ಡ್ಯೂಟಿ 15% ಇದ್ದಕ್ಕಿದ್ದಂಗೆ ಅದನ್ನು ಕಡಿಮೆ ಮಾಡಿಬಿಟ್ಟು 5% ಇತ್ತು.